ಗುತ್ತಿಗೆ ಮತ್ತು ಹೊರಗುತ್ತಿಗೆ ನೌಕರರ ಬೇಡಿಕೆ ಈಡೇರಿಕೆಗೆ ಸರ್ಕಾರ ನೇಮಿಸಿದ್ದ ಸಮಿತಿಯ ವರದಿ ನೀಡುವ ಗಡುವು ಮುಗಿದಿರೋದ್ರಿಂದ ಕೆಲಸವನ್ನು ಬಹಿಷ್ಕರಿಸಿ ಮನೆಯಲ್ಲಿಯೇ ಇದ್ದು ಅನಿರ್ದಿಷ್ಟಾವಧಿ ಮುಷ್ಕರ ಆರನೇ ದಿನಕ್ಕೆ ಕಾಲಿಟ್ಟಿದೆ. ಗುರುವಾರದಂದು ರಾಯಭಾಗ ಶಾಸಕ ದುರ್ಯೋಧನ್ ಐಹೊಳೆ ಮನೆಯ ಮುಂದೆ ಪ್ರತಿಭಟನೆ ನಡೆಸಲಾಯಿತು. ಆರೋಗ್ಯ ಇಲಾಖೆ, ವೈದ್ಯಕೀಯ ಶಿಕ್ಷಣ ಇಲಾಖೆ ಹಾಗೂ ರಾಷ್ಟೀಯ ಆರೋಗ್ಯ ಅಭಿಯಾನದಲ್ಲಿ ವೈದ್ಯಕೀಯ, ಅರೆ ವೈದ್ಯಕೀಯ ಮತ್ತು ಕಚೇರಿ ಸಿಬ್ಬಂದಿ ಹೊರಗುತ್ತಿಗೆ ಗುತ್ತಿಗೆ ನೌಕರರ ಬೇಡಿಕೆಗಳನ್ನು ಈಡೇರಿಸಲು ಸರ್ಕಾರವು ನೇಮಿಸಿದ್ದ ಸಮಿತಿ ವರದಿ ನೀಡಿದ ಗಡುವು 3/9/2020 ಮುಗಿದಿರೋದ್ರಿಂದ ನಾವೆಲ್ಲರೂ ಕೆಲಸ ಬಹಿಷ್ಕರಿಸಿ ಸರ್ಕಾರದ ನಿಯಮದಂತೆ ಸಾರ್ವಜನಿಕ ಸ್ಥಳದಿಂದ ದೂರ ಇದ್ದುಕೊಂಡು ಮನೆಯಲ್ಲೇ ಇದ್ದು ವಿನೂತನವಾಗಿ ಅನಿರ್ದಿಷ್ಟಾವಧಿ ಮುಷ್ಕರ ಮಾಡುತ್ತಿದ್ದು ಗುತ್ತಿಗೆ ಹಾಗೂ ಹೊರಗುತ್ತಿಗೆ ನೌಕರರ ಮುಷ್ಕರವು ಆರನೇ ದಿನಕ್ಕೆ ಕಾಲಿಟ್ಟಿದೆ. ಗುತ್ತಿಗೆ ಮತ್ತು ಹೊರಗುತ್ತಿಗೆ ಸಿಬ್ಬಂದಿಗಳು ನ್ಯಾಯಸಮ್ಮತ ಬೇಡಿಕೆಗಳನ್ನು ಈಡೇರಿಸುವಂತೆ ರಾಯಭಾಗ ಶಾಸಕರಾದ ದುರ್ಯೋಧನ್ ಐಹೊಳೆ ಅವರ ಮನೆಯ ಮುಂದೆ ಪ್ರತಿಭಟನೆ ನಡೆಸಿದ್ರು. ಇವತ್ತಿನ ದಿವಸ ನಾವು ರಾಯಭಾಗ ತಾಲೂಕಿನಲ್ಲಿ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳಾದ ನಾವೆಲ್ಲರೂ, ಅಂದರೆ ಗುತ್ತಿಗೆ ಹಾಗೂ ಹೊರಗುತ್ತಿಗೆ ನೌಕರರೆಲ್ಲರೂ ಸೇರಿಕೊಂಡು ಸುಮಾರು 7 ದಿನಗಳಿಂದ ನಮ್ಮ ಬೇಡಿಕೆ ಈಡೇರಿಕೆಗಾಗಿ ಮುಷ್ಕರವನ್ನು ಪ್ರಾರಂಭಿಸಿದ್ದು ಒಂದು ರಾಜ್ಯ ಸರ್ಕಾರದ ಕಿವಿಗೆ ಇನ್ನೂ ಮುಟ್ತಾ ಇಲ್ಲ. ಏನಾಗಿದೆ ಅಂದರೆ ಈಗ ನಾವು 6 ತಿಂಗಳ ಹಿಂದೂ ಕೂಡ ಮನವಿಯನ್ನು ಕೊಟ್ಟಿದ್ದೀವಿ. ಆಗ ಒಂದು ಸಮಿತಿ ನೇಮಕ ಮಾಡಿ ನಿಮ್ಮ ಏನು ಪ್ರಾಬ್ಲಮ್ಸ್ ಅದಾವೆ, ಬೇಕು ಬೇಡಿಕೆಗಳು ಅಥವಾ ನಿಮ್ಮ ಒಂದು ಆಗು ಹೋಗುಗಳ ಬಗ್ಗೆ, ನಮ್ಮ ಒಂದು ಸಮಾನ ಕೆಲಸಕ್ಕೆ ಸಮಾನ ವೇತನವಾಗಿರ್ಬೋದು ಅಥವಾ ಸೇವಾ ಭದ್ರತೆ, ನಮ್ಮ ಇವೆರಡೂ ಪ್ರಮುಖ ಬೇಡಿಕೆಗಳಾಗಿವೆ. ಇಂಥ ಇವೆರಡೂ ಬೇಡಿಕೆಗಳ ಜೊತೆಗೆ ಇನ್ನೂ ಕೆಲವೊಂದಿಷ್ಟು ಇನ್ಸೂರೆನ್ಸ್ ಆಗಲಿ ಇಂಥವೆಲ್ಲ ಕೂಡ ಟೋಟಲ್ 14 ಬೇಡಿಕೆಗಳನ್ನು ನಾವು ಮುಂದಿಟ್ಟಿದ್ದೀವಿ. ಅದರ ಸಲುವಾಗಿ ಸರ್ಕಾರ ಈ ಹಿಂದೆ ಗಡುವನ್ನು ಕೇಳಿತ್ತು, ಒಂದು ನಿವೃತ್ತ ಒಂದು IAS ಅಧಿಕಾರಿ ಒಬ್ಬರ ಒಂದು ನೇಮಕ ಮಾಡಿ ಒಂದು ಸಮಿತಿಯನ್ನು ರಚನೆ ಮಾಡಿ ಆ ಸಮಿತಿ ಮುಖಾಂತರ ನಿಮಗೆ ಎಲ್ಲ ನ್ಯಾಯ ಕೊಡಿಸ್ತೀವಿ ಅಂತ ಹೇಳಿ ರಚನೆ ಮಾಡಿದ್ರು. ಆ ಸಮಿತಿಯ ಗಡುವು 3 ತಿಂಗಳು ಏನು ಕೇಳಿದ್ರೆ ಅದು ಮುಗಿದು ಹೋದ್ರು ಕೂಡ ಆ ಸಮಿತಿಯ ಒಂದು ಶಿಫಾರಸುಗಳು ಏನು ಅಂತಕ್ಕಂಥದ್ದು ಸರ್ಕಾರ ನಮಗೆ ಹೊರಬರ್ತಾ ಇಲ್ಲ. ಈ ಸಂದರ್ಭದಲ್ಲಿ ಕಾವೇರಿ ತಳವಾರ್, ಡಾಕ್ಟರ್ ಸಿಸಿ ಹಿರೇಮಠ್, ಡಾಕ್ಟರ್ ಗಜಾನನ ಕುಲಕರ್ಣಿ, ಮಂಜುನಾಥ್ ಜಾಧವ್, ಪ್ರವೀಣ್ ಕಾಂಬಳೆ, ಈಶ್ವರ್ ಕಾಂಬಳೆ, ಶ್ರೀದೇವಿ ಐಹೊಳೆ, ಅನಿಲ್ ಪರೀಟ್, ಶೋಭಾ ಮಗದುಂ ಇನ್ನಿತರರು ಉಪಸ್ಥಿತರಿದ್ದರು. ಕಳೆದ 13, 17, 18 ವರ್ಷಗಳಿಂದ ಸುಮಾರು ಜನ ನಾವು ಉದ್ಯೋಗ ಮಾಡ್ತಾ ಇದ್ದೀವಿ. ಇವತ್ತಲ್ಲ ನಾಳೆ 14 ಬೇಡಿಕೆಗಳು ಯಾವ್ಯಾವ? 14 ಬೇಡಿಕೆಗಳಂದ್ರೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಬರಬೇಕು, HR ಪಾಲಿಸಿ ಬರಬೇಕು, ಸೇವಾ ಭದ್ರತೆ ಬರಬೇಕು, ಇನ್ನುಳಿದಿರ್ತಕ್ಕಂಥ ನಮಗೆ ರಜೆ ಸೌಲಭ್ಯವನ್ನು ಕೊಡ್ರಿ. ನಮಗೂ ಕುಟುಂಬ ಐತಿ, ನಾವು ಮನುಷ್ಯರದೀವಿ. ಸರ್ಕಾರದ IAS ಅಧಿಕಾರಿಗಳಿರ್ತಕ್ಕಂಥ ನಿರ್ದೇಶಕರಾಗಿರ್ತಕ್ಕಂಥ ಉನ್ನತ ಹುದ್ದೆಯಲ್ಲಿ ಇರ್ತಕ್ಕಂಥವ್ರು ಜೀತ ಪದ್ಧತಿ ನಿರ್ಮೂಲನೆ ಮಾಡ್ತಾ ಅಂತೀರಿ. ಸರ್ಕಾರವೇ ಇದನ್ನು ನಮ್ಮ ಜೀತಕ್ಕಿಟ್ಕೊಂಡಿರಿ. ನೀವು ನಮ್ಮನ್ನು ಯಾವಾಗ ಮುಕ್ತಿ ಮಾಡ್ತೀರಪ್ಪ? ನೀವು ನಮ್ಮ 30,000 ನೌಕರರು ಗುತ್ತಿಗೆ ನೌಕರ ಪರವಾಗಿ ನಿಮ್ಮಲ್ಲಿ ಇನ್ನೊಮ್ಮೆ ಕ್ಷಮೆ ಇದನ್ನು ಕೇಳ್ತೀವಿ. ನಮ್ಮ ಮನವಿಯನ್ನು ದಯಮಾಡಿ ನಮ್ಮ ಬೇಡಿಕೆಗಳನ್ನು ಮನ್ನಿಸ್ರಿ, ನಮ್ಮ 14 ಬೇಡಿಕೆಗಳನ್ನು ಈಡೇರಿಸಬೇಕಂತೇಳಿ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತೀವಿ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.